ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸುಮಲತಾ ಅಂಬರೀಷ್ ಹೇಳಿಕೆ ಕೊಟ್ಟಿದ್ದಾರೆ, ಮೂರು ಜನ ಸುಮಲತಾ ಅನ್ನೋರನ್ನ ನಿಲ್ಲಿಸಿ ಕುತಂತ್ರ ಮಾಡಿದ್ದಾರೆ. ಎರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ನಿಂತು ನನ್ನ ಫೋಟೋ ಮುಂದೆ ನಿಮ್ಮ ವೋಟ್ ಹಾಕಿ ಅಂತ, ಸಮಾಧಾನವಾಗಿ ವೋಟ್ ಹಾಕಿ, ಏನು ಆತ್ರ ಮಾಡ್ಕೋಬೇಡಿ, ಈ ಕುತಂತ್ರವನ್ನು ಮೀರಿ ಮೆಟ್ಟು ನಿಲ್ಲಬೇಕು ಅಂತ ಸುಮಲತಾ ಈ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ. ನೀವು ನೋಡ್ತಿದ್ದೀರಿ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. 22 ಮಂದಿ ಕಂಟೆಸ್ಟ್ ಮಾಡ್ತಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ. ಆದರೆ ತೀವ್ರ ಕುತೂಹಲ ಇರೋದು ನಾಲ್ಕು ಸುಮಲತಾ ಅನ್ನುವ ಹೆಸರಿನಲ್ಲಿರುವಂತಹ ಅಭ್ಯರ್ಥಿಗಳು. ಆ ನಾಲ್ಕು ಜನದಲ್ಲಿ ಕಾಳೆ ಊದುತ್ತಿರುವ ವ್ಯಕ್ತಿ ಏನಿದ್ದಾರೆ ಅದು ಸುಮಲತಾ ಅಂಬರೀಷ್ ಅವರ ಚಿಹ್ನೆ. ಸುಮಲತಾ ಅಂತ ಇದ್ಮೇಲೆ ಅವ್ರ ಪಕ್ಕ ಫೋಟೋ ಇರುತ್ತೆ, ಆ ಫೋಟೋ ನೋಡಿ ಎರಡು ನಿಮಿಷ ವೇಟ್ ಮಾಡಿ ಆಮೇಲೆ ವೋಟ್ ಹಾಕಿ ಅನ್ನೋದು ಸುಮಲತಾ ಅಂಬರೀಷ್ ಅವರ ಹೇಳಿಕೆ. ಮಾಡ್ಕೊಳ್ಳಿ, ನನ್ನ ಹೆಸರಲ್ಲಿ ಮೂರು ಇನ್ನು ಮೂರು ಜನರ ಹೆಸರನ್ನ ಹಾಕಿದ್ದಾರೆ. ಇದು ನಾನು ಮುಖ್ಯವಾಗಿ ಹೋದ ಕಡೆ ಎಲ್ಲ ಹೇಳ್ತಾ ಬಂದಿದ್ದೀನಿ. ದಯವಿಟ್ಟು ಒಂದು ವಿಷಯ ಮಾತ್ರ ನೀವು ಗಮನಕ್ಕೆ ಎಚ್ಚರಿಕೆಯಿಂದ, ನೀವು ಆ ವೋಟ್ ಹಾಕುವಾಗ ವೋಟಿಂಗ್ ಮಷೀನ್ ಅಂತ ಇರುತ್ತಲ್ಲ, ಆ ಅಭ್ಯರ್ಥಿ ಹೆಸರಿನ ಪಕ್ಕದಲ್ಲೇ ಫೋಟೋನೇ ಇರುತ್ತೆ. ಆ ಫೋಟೋನ ಒಂದೆರಡು ನಿಮಿಷ ನೀವು ಟೈಮ್ ತಗೊಂಡ್ರು ಪರವಾಗಿಲ್ಲ, ಆರಾಮಾಗಿ ನೋಡಿ ಆ ಫೋಟೋನ ಗಮನಕ್ಕೆ ತಗೊಳ್ಳಿ. ಸೀರಿಯಲ್ ನಂಬರು ಇವೆಲ್ಲಾನು ನಾ ಈಗ ಇನ್ನೇನು ಈ ಸಾಯಂಕಾಲದಿಂದ ಅದನ್ನ ನಾವು ಅನೌನ್ಸ್ ಮಾಡಿ ಪ್ರಚಾರ ಮಾಡ್ತಾ ಇರ್ತೀವಿ. ನನ್ನ ಫೋಟೋ ನಿಮ್ ಗುರ್ತು ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಬಹುಶಃ ನನ್ನ ಖಂಡಿತ ನಿಮ್ಮ ಆಶೀರ್ವಾದ ಇದ್ರೆ ನೀವು ಅಂಬರೀಷ್ ಅಣ್ಣನ ಮೇಲೆ ಇಟ್ಟಿರೋ ಈ ಪ್ರೀತಿಯ ಋಣ ನಿಮ್ಮ ಸೇವೆ ಮಾಡಿ ತೀರಿಸ್ಕೋತೀನಿ.